ನೀವು ಯಾರಿಗಾದರೂ ಕೊಟ್ಕಳ್ರಿ ಅಲ್ಲಿ ಯಾರೋ ಈಗ ತಾನೆ ಹೇಳ್ತಿದ್ರು ನಮ್ಮಲ್ಲಿ ಬಹಳ ನಾಯಕರಿವರೆ ಮುಖ್ಯಮಂತ್ರಿಗಳಾಗವರು 12 ಜನ ಇದ್ದಾರೆ ಅಂತ ನಮ್ಮಲ್ಲಿ 122 ಜನ ಅರ್ಹತೆ ಏನು ಅದಕ್ಕೆ ಹೇಳಿ ಒಬ್ಬ ಶಾಸಕನಾಗಿರಬೇಕು ಅನ್ನೋದು ಒಂದು ಶಾಸಕರಾಗದೇ ಇರೋರು ಕೂಡ ಎಷ್ಟೋ ಸಾರಿ ಮಂತ್ರಿಗಳಾಗಬಹುದು ಮುಖ್ಯಮಂತ್ರಿಗಳಾಗಬಹುದು ಅದು ಆದರೆ ನಿಮ್ಮ ಪದ್ಧತಿಗಳ ಬಗ್ಗೆ ನೀವು ಹೇಳಿ ಅಂದ್ರೆ ನೀವು ಎಲ್ಲೆಲ್ಲ ಮಂಡಿ ಊರ್ತಾ ಇದ್ದೀರಿ ಕಾಂಗ್ರೆಸ್ ನವರು ಅಂದ್ರೆ ನಿಮ್ಮ ಪರಿಸ್ಥಿತಿ ಎಲ್ಲಿದ್ದದ್ದು ಎಲ್ಲಿಗೆ ಬಂತು ಅಂತಕಂತದ್ದನ್ನ ಹೇಳಬಾರದೆ ಹೇಳಿದೀವಿ ಅಷ್ಟೇ ನೀವು ಹೇಳಿದ್ರಿ ಚಾಮರಾಜನಗರದಲ್ಲಿ ಸಿದ್ದರಾಮಯ್ಯ ಅವರು ಧ್ರುವನಾರಾಯಣ ತೋರಿಸಿದ್ರು ತೋರಿಸಲಿಲ್ಲ ಈಗಲ್ಲ ಆ ನಾನು ಹೇಳಿದ್ದು ವಿಷಯ ಇದಲ್ಲ ಅವತ್ತು ಸೋಲಿಸಲಿಕ್ಕೆ ಅವರಿಗೆ ಆ ಶಕ್ತಿನೇ ಇರಲಿಲ್ಲ ಸಿದ್ದರಾಮಯ್ಯಗೆ ಮನ್ನೆ ಸೋತರು ಮನ್ನೆ ಸೋಲಿಸಿದ್ರು ಕರೆಕ್ಟ್ ಅವರನ್ನು ತೋರಿಸಿದ್ರು ಹೌದು ಅಂದ್ರೆ ಬಿಜೆಪಿ ಆಗ ಸಿದ್ದರಾಮಯ್ಯನವರು ಬಿಜೆಪಿ ಪರೋಕ್ಷವಾಗಿ ಸಪೋರ್ಟ್ ಮಾಡ್ತಾರಲ್ವಾ ನಿಮ್ಮ ಮಾತಿನ ಅರ್ಥ ಪರೋಕ್ಷ ಅಲ್ಲ ನೀವು ಕರೆಗೆ ಅವರಿಗೆ ಏನು ಗೊತ್ತಾ ಆಗ ಬಿಜೆಪಿ ಗೆದ್ದಿದೆ ಅಲ್ಲಿ ಚಾಮರಾಜನಗರದಲ್ಲಿ ನಿಮ್ಮ ಪಾರ್ಟಿನೇ ಗೆದ್ದಿದೆ ಎಲ್ಲ ಇನ್ನು ಮೇಲೆ ಗೆಲ್ಲೋದು ನಾವೇ ಈ ಗೆದ್ದಿರೋದು ನಾವೇ ನಿಮ್ಮ ಕೃಷಿ ಭೂಮಿಯಿಂದ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸಾಧಕರಿಂದ ನೇರವಾಗಿ ಕಲಿಯಿರಿ ನೀವು ಇದನ್ನ ಹೇಳ್ತೀರಿ ಯಾಕೆಂದ್ರೆ ಅವರು ತೋರಿಸಿದ್ರು ಅಂತ ಬಟ್ ಅಲ್ಲಿ ಬಿಜೆಪಿ ಹಾಗಾದ್ರೆ ನಿಮ್ಮ ಬಿಜೆಪಿಯ ಬಲದಿಂದ ನೀವು ಗೆದ್ದಿರೋದಲ್ಲ ಸಿದ್ದರಾಮಯ್ಯ ಕುತಂತ್ರದಿಂದ ನೋಡಿ ನಾವು ಗೆಲ್ಲಿಸಲೇಬೇಕು ಅನ್ನೋದು ನಮ್ಮ ಆಟ ನಾವು ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅವರು ಅವರನ್ನು ಸೋಲಿಸಬೇಕು ಅನ್ನೋ ಆಟ ಅದರಲ್ಲಿ ನಮಗೂ ಫಾಯಿದೆ ಆಗಿರಬಹುದು ಫಾಯಿದೆ ಆಗಿದೆ ನಮಗೂ ಆಗಿದೆ ಯಾಕೆ ಬಹಳಷ್ಟು ಫಾಯಿದೆ ಆಗುತ್ತೆ ಅವರಿಂದ ಯಾಕೆಂದ್ರೆ ಅವರು ಕಾಂಗ್ರೆಸ್ ಅನ್ನು ಒಳಗಡೆ ಮುಗಿಸಕ ಹೋದಾಗೆಲ್ಲ ಫಾಯಿದೆ ಆಗೋದು ನಮಗೆ ಅಲ್ವಾ ಅದನ್ನ ಮಾಡಬೇಡಿ ಅಂತ ನಾವೇನು ಹೇಳೋದಿಲ್ಲ ಮತ್ತೆ ನಿಮ್ಮ ಸ್ಟ್ಯಾಂಡರ್ಡ್ ಏನು ಅನ್ನೋದು ಜನರಿಗೆ ಗೊತ್ತಾಗಲಿ ಅಂತ ಹೇಳ್ತೀವಿ ಅಷ್ಟೇ ಅದನ್ನ ನಾವೇನು ಹಗ್ಗ ಹಾಕಿ ಯಾರನ್ನೂ ಎಳ್ಕೊಂಬರೋದಿಲ್ಲ ಅವ್ರು ಬಂದ್ರೆ ನಮ್ಮ ಹೈಕಮಾಂಡ್ ತೀರ್ಮಾನ ತಗೊಳ್ಳುತ್ತದೆ ಇಂಥ ವ್ಯಕ್ತಿನ ನಾವು ತಗೊಳ್ಬೇಕಾ ಬೇಡವಾ ಇಲ್ಲ ಯಾವತ್ತು ಪಕ್ಷ ಯಾರನ್ನು ಸೆಳೆಯೋ ಪ್ರಯತ್ನ ಮಾಡೋದಿಲ್ಲ ಅವರಾಗೆ ಬಂದಾಗ ನಾವು ಯೋಚನೆ ಮಾಡ್ತೀವಿ ನಿಮ್ಮ ಕೃಷಿ ಭೂಮಿಯಿಂದ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸಾಧಕರಿಂದ ನೇರವಾಗಿ ಕಲಿಯಿರಿ